ಬಂಧಿಸಬೇಕು. ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅಂತವರು ಕೂಡಲೇ ಬಂಧಿಸಬೇಕು. ತುಮಕೂರಿನ ಜಿಲ್ಲೆ ಶಹೋದ ಶಾಂತಿ ಕೇತರು ಕೂಡಲೇ ಬಂಧಿಸಬೇಕು. ಸೇನೆ ಬರಲಿ, ಸಿಪಿಐಎಂ ಜಿಂದಾಬಾದ್, ಇಂಕ್ಲೇವ್ ಜಿಂದಾಬಾದ್. ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ನಿಲ್ಲಲೇಬೇಕು. ಗೋಕೆ ನಿಷೇಧ ಕಾಯ್ದೆ ವಾಪಸ್ ಪಡೆಯಲೇಬೇಕು. ದಾಳಿ ಮಾಡಿದರು ಕೂಡಲೇ ಬಂಧಿಸಬೇಕು. ವೈಯಕ್ತಿಕ ಜಗಳವನ್ನು ಕೋಮು ಬಣ್ಣ ಹಚ್ಚಿದವರನ್ನು ಕೂಡಲೇ ಬಂಧಿಸಬೇಕು. ದೇಶದ ಶಾಂತಿ ಸೌಹಾರ್ದ ದಿನ ಕಡಿಮೆ ಸಂಘ ಪರಿವಾರ ಕೇಳಿ ಧಿಕ್ಕಾರ. ಸರ್ವಜನಾಂಗದ ಶಾಂತಿಯ ತೋಟದ ಕದಡ ಮಾಡುವ ಜನರಿಗೆ ಹೇಳಿ ಧಿಕ್ಕಾರ. ಕೋಮು ಸೌಹಾರ್ದಕ್ಕೆ ಧಕ್ಕೆ ಉಂಟು ಮಾಡುವ ಸಂಘ ಪರಿವಾರದವರಿಗೆ ಧಿಕ್ಕಾರ. ಸಿಪಿಐಎಂ ಜಿಂದಾಬಾದ್. ಇದು ಅಣ್ಣ ಬಸವಣ್ಣನ ದಾಸೋಹ ಪರಂಪರೆಯನ್ನ ಮುಂದುವರಿಸಿಕೊಂಡಿರೋದು. ಇಲ್ಲಿ ಎಲ್ಲ ಮನುಷ್ಯರನ್ನ ಸಮನಾಗಿ ಕಾಣುವ ಸೋದರತೆ, ಭ್ರಾತೃತ್ವ, ಅಣ್ಣ ತಂದಿರಂಗಿರುವಂತಹ ಪರಿಸರವನ್ನ ಹಾಳುಗೆಡುವಂತಹ ಶಕ್ತಿಗಳಿಗೆ ಅವಕಾಶ ಕೊಡಬಾರದು. ನಮಗಿರುವಂತಹ ಕಷ್ಟಗಳೇ ಬೇರೆ ಇವೆ. ಜನರಿಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಮಕ್ಕಳು ಕರೆಕ್ಟ್ ಆಗಿ ಓದ್ಸಕ್ಕಾಗ್ತಾ ಇಲ್ಲ, ನಮ್ ಕೆಎಸ್ಆರ್ಟಿಸಿ ಅವ್ರಿಗೆ ಅರ್ಧ ಸಂಬಳ ಕೊಡ್ತಾ ಇಲ್ಲ. ಜನರಿಗೆ ಇರುವಂತ ಕಷ್ಟಗಳನ್ನ ನೀಗೋದ್ರ ಬದಲು ಜನರನ್ನ ಜಾತಿ, ಧರ್ಮ, ದೇವರು, ಭಾಷೆ ಅಂತ ಹೇಳಿ ಇಲ್ಲದೇ ಇರುವಂತಹ ಸುಳ್ಳುಗಳನ್ನ ಸೃಷ್ಟಿ ಮಾಡಿಕೊಂಡು ಜನರನ್ನ ವಿಭಜಿಸಿ ಮನುಷ್ಯನನ್ನ ವಿಭಜನೆ ಮಾಡಿ ಅವರ ಅಧಿಕಾರದ ಕುರ್ಚಿಯನ್ನ ಕಾಯಂಗೊಳಿಸಿಕೊಳ್ಳಕ್ಕಾಗಿ ನಡೀತಾ ಇರುವಂತಹ ಪ್ರಯತ್ನಗಳನ್ನ ಸಿಪಿಐಎಂ ಪಕ್ಷ ಖಂಡಿಸುತ್ತೆ. ಈ ಹೋರಾಟಕ್ಕೆ ತುಮಕೂರಿನ ಸಮಗ್ರ ಜನತೆ ಕೈಜೋಡಿಸ. ಸಂವಿಧಾನದ ಪ್ರಕಾರ ನಮಗೆ ಏನೆಲ್ಲ ಕೆಲಸಗಳು ಯಾರೆಲ್ಲ ನಿರ್ವಹಿಸಬೇಕು ಅನ್ನುವಂತ ವಿಭಜನೆ ಇದೆ, ಅದಕ್ಕೆ ಪೂರಕವಾಗಿ ದಯಮಾಡಿ ಸಂವಿಧಾನಬದ್ಧವಾಗಿ ನಡ್ಕೊಳ್ಳಿ. ಯಾರಾದ್ರೂ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡಿದ್ರೆ ಅವ್ರು ನಿರ್ದು ಶಿಕ್ಷೆಗೆ ಒಳಪಡಿಸಿ. ನಿಮ್ದೇ ಇದೆ ಅಧಿಕಾರ. ಅದು ಬಿಟ್ಟು ಪುಂಡಾಟಿಕೆ ಗುಂಪುಗಳಿಗೆ ಇಡೀ ಅಧಿಕಾರ ಕೊಟ್ಟು ಸಮಾಜದಲ್ಲಿ ಅರಾಜಕತೆಯನ್ನು ಉಂಟು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಇದು ನಿಜವಾಗ್ಲೂ ನಾಗರಿಕ ಸಮಾಜಕ್ಕೆ ಶೋಭೆ ತರುವಂತ ವಿಚಾರ ಅಲ್ಲ. ಇನ್ನೊಂದು, ಕ್ರೈಸ್ತ ಅಲ್ಪಸಂಖ್ಯಾತರ ಮೇಲೆ ಮತಾಂತರದ ವಿಚಾರವನ್ನ ಇಟ್ಕೊಂಡು ದೊಡ್ಡ ದಾಳಿಗಳು ಪ್ರಾರ್ಥನಾ ಸ್ಥಳಗಳ ಮೇಲೆ ದಾಳಿಗಳಾಗ್ತಾ ಇವೆ. ಹೌದು, ಮತಾಂತರ ಆಗ್ತಾ ಇದ್ದಾರೆ ಜನ. ಯಾಕಾಗ್ತಾ ಇದ್ದಾರೆ? ದಲಿತರನ್ನ ನೀವು ಹೇಳ್ ತಿನ್ನೋ ನಾಯಿನ ಮನೆ ಒಳಗಡೆ ಕಡ್ಕೊಂಡು ಮುದ್ದಾಡ್ತೀರಿ. ದಲಿತರನ್ನ ದೇವಸ್ಥಾನದೊಳಗಡೆ ಬರಕ್ ಬಿಡಲ್ಲ, ಮನೆ ಒಳಗಡೆ ಬರಕ್ ಬಿಡಲ್ಲ, ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಕ್ ಬಿಡಲ್ಲ. ಇಂಥ ಸ್ಥಿತಿಯಲ್ಲಿ ಇರುವಾಗ ಜನ ನನ್ನನ್ನ ಸಮಾನತೆಯಿಂದ ಕಾಣುವಂತ ಧರ್ಮಕ್ಕೆ ಹೋಗ್ತೀನಿ ನಿಂತು ಹೋಗೋದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ, ಹೋಗ್ತಾರೆ. ಈ ಮತಾಂತರದ ವಿಚಾರದಲ್ಲಿ ಪ್ರಾರ್ಥನಾ ಸ್ಥಳಗಳ ಮೇಲೆ ದಾಳಿಯಾದಾಗ ದೊಡ್ಡ ಪ್ರಮಾಣದಲ್ಲಿ ಏಟು ತಿಂದು ದೈಹಿಕ ಹಿಂಸೆಯನ್ನು ಅನುಭವಿಸಿರೋರು ಆದಿವಾಸಿಗಳು ಮತ್ತೆ ದಲಿತರು. ಹಾಗಾಗಿ ಈ ಎಲ್ಲ ಕೃತ್ಯಗಳು ಕಾನೂನು ಬಾಹಿರವಾಗಿದ್ರೆ ನಿಮ್ದೇ ಆಡಳಿತ ಇದೆ. ನೀವು ದಯಮಾಡಿ ನಿಮ್ಮ ಆಡಳಿತವನ್ನ ಪ್ರಯೋಗ ಮಾಡಿ, ನಿಮಗಿರುವಂತ ಅಧಿಕಾರ ಪ್ರಯೋಗ ಮಾಡಿ, ಯಾವುದು ಪುಂಡಾಟಿಕೆಯ ಗುಂಪುಗಳಿಗೆ ಅಧಿಕಾರ ಕೊಡಿ ಅಂತ ಹೇಳಿ ನಾವು ಅದನ್ನು ಒಪ್ಪಕ್ಕಾಗಲ್ಲ. ನಾಗರಿಕ ಸಮಾಜ ಅನ್ನುವಂಥದ್ದನ್ನ ಸಿಪಿಎಂ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸುತ್ತೆ. ತುಮಕೂರು ನಗರದಲ್ಲಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ನಿರಂತರವಾಗಿ ಇಲ್ಲಿ ಪ್ರಯೋಗಶಾಲೆ ಮಾಡಲಿಕ್ಕಾಗಿ ಪ್ರಯತ್ನ ನಡೆಸ್ತಾ ಇವೆ ಕೆಲವು ಪುಂಡಾಟಿಕೆಯ ಗುಂಪುಗಳು. ದನ ಕಡಿತಾ ಇದ್ರೆ ಬೇಕು, ಬಹುಸಂಖ್ಯಾತ ಆಹಾರವಾದಂತ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಪಡೆಯಲೇಬೇಕು. ಸಿಪಿಐಎಂ ಜಿಂದಾಬಾದ್. ಕೋಮು ದೇಶವನ್ನು ಕೂಡಲೇ ಬಂಧಿಸಬೇಕು.